ಇನ್ನು ರಾಜ್ಯದ 28 ಲೋಕಸಭಾ ಕ್ಷೇತ್ರಗಳ ಪೈಕಿ 22 ಲೋಕಸಭಾ ಕ್ಷೇತ್ರಗಳು ಇದೀಗ ಬಿಜೆಪಿ ಹೈಕಮಾಂಡ್ ಫೈನಲ್ ಮಾಡಿದೆ. ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಬೀದರ್, ರಾಯಚೂರು, ಕೊಪ್ಪಳ, ಕೋಲಾರ, ಹಾಸನ, ಮಂಡ್ಯ, ಚಾಮರಾಜನಗರ, ಜೊತೆಗೆ ಬೆಂಗಳೂರು ಉತ್ತರ ಇರಬಹುದು, ದಾವಣಗೆರೆ ಕ್ಷೇತ್ರ, ಈ ಕ್ಷೇತ್ರಗಳನ್ನ ಬಿಜೆಪಿ ಹೈಕಮಾಂಡ್ ಪೆಂಡಿಂಗ್ ಇಟ್ಕೊಂಡಿದೆ. ಗಮನಿಸ್ತಾ ಇದ್ರೆ 28 ಲೋಕಸಭಾ ಕ್ಷೇತ್ರದಲ್ಲಿ 22 ಲೋಕಸಭಾ ಕ್ಷೇತ್ರಗಳನ್ನ ಬಿಜೆಪಿ ಹೈಕಮಾಂಡ್ ಫೈನಲ್ ಮಾಡಿದೆ. ಇನ್ನು ನಳಿನ್ ಕುಮಾರ್ ಕಟೀಲ್ಗೆ ಈ ಬಾರಿ ಟಿಕೆಟ್ ಸಿಗೋದು ಡೌಟ್ ಅಂತ ಒಂದು ಮಾಹಿತಿ ಇದೀಗ ಲಭ್ಯವಾಗ್ತಿರೋದು. ಅವ್ರಿಗೆ ಕ್ಷೇತ್ರದಲ್ಲಿ ತೀವ್ರ ವಿರೋಧ ಹಿನ್ನೆಲೆ ಅವರ ಹೆಸರಿಗೆ ಬಿಜೆಪಿ ಹೈಕಮಾಂಡ್ ತಡೆ ಹಿಡಿದಿದೆ. ಅದರ ಜೊತೆಗೆ ಉತ್ತರ ಕನ್ನಡ ಕ್ಷೇತ್ರದೂ ಕೂಡ ಬಿಜೆಪಿ ಟಿಕೆಟ್ ಅನ್ನ ಪೆಂಡಿಂಗ್ ಇಟ್ಟಿದೆ. ಸಂವಿಧಾನ ತಿದ್ದುಪಡಿ ಹೇಳಿಕೆಯಿಂದ ಬಿಜೆಪಿಗೆ ಭಾರಿ ಮುಜುಗರ ಆಗಿರೋದ್ರಿಂದ ಹೈಕಮಾಂಡ್ ಲೆವೆಲಲ್ಲೂ ಕೂಡ ಈ ಒಂದು ವಿಷಯ ತಲುಪಿರೋದ್ರಿಂದ ಹಾಲಿ ಸಂಸದ ಅನಂತ್ ಕುಮಾರ್ ಹೆಗಡೆ ಟಿಕೆಟ್ಗೆ ಇದೀಗ ಬಿಜೆಪಿ ಹೈಕಮಾಂಡ್ ತಡೆಯನ್ನ ನೀಡಿದೆ. ನೋಡ್ತಾ ಹೋದ್ರೆ ನೀವು ಬೆಂಗಳೂರು ಉತ್ತರ ಕ್ಷೇತ್ರ ಮಾಜಿ ಸಿಎಂ ಡಿ ವಿ ಸದಾನಂದ ಗೌಡ ಅವರು ಪ್ರತಿನಿಧಿಸುವಂತಹ ಕ್ಷೇತ್ರ ಇದು. ಬೆಂಗಳೂರು ಕ್ಷೇತ್ರವನ್ನ ಅಂದ್ರೆ ಬೆಂಗಳೂರು ಉತ್ತರವನ್ನ ಪರ್ಯಾಯ ಕ್ಷೇತ್ರವಾಗಿ ಬಿಜೆಪಿ ಇಟ್ಕೊಂಡಿದೆ. ಬೇರೆ ಕ್ಷೇತ್ರಗಳಲ್ಲಿ ಹೇಳುವಂತಹ ಬಂಡಾಯ ನಾಯಕರಿಗೆ ಇದರ ಬದಲಿ ವ್ಯವಸ್ಥೆ ಮಾಡುವಂತ ಪ್ಲಾನ್ ಅನ್ನ ಬಿಜೆಪಿ ಹೈಕಮಾಂಡ್ ಇಟ್ಕೊಂಡಿರೋದು. ಈ ರೀತಿಯಾಗಿ ಬಿಜೆಪಿ ಹೈಕಮಾಂಡ್ ನಿಂದ ಅಂದ್ರೆ ಬಿಜೆಪಿಯ ಉನ್ನತ ಮೂಲಗಳಿಂದ ನ್ಯೂಸ್ ಫಸ್ಟ್ಗೆ ಮಾಹಿತಿ ಲಭ್ಯವಾಗಿದೆ. 15ರ ಪೈಕಿ 7 ಕ್ಷೇತ್ರಗಳಲ್ಲಿ ಹಾಲಿ ಸಂಸದರಿಗೆ ಟಿಕೆಟ್ ಇಲ್ಲ. ಇದು ತುಂಬಾ ಮುಖ್ಯವಾದಂತಹ ವಿಷಯ. ಒಟ್ಟು 6 ಕ್ಷೇತ್ರಗಳಲ್ಲಿ ಹಾಲಿ ಸಂಸದರಿಗೆ ಲಕ್ಕುಲಾಯಿಸಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.